ಧೈರ್ಯ ಮಾಡಿಬಿಟ್ಟು ಹೊರಟೆ. ಹೊರಡ ಹೊತ್ತನೆ ನನ್ನ ತಂದೆ ಬೈದರು, ನೀ ನಮ್ಮನೆಗೆ ಬರಬೇಡ, ನನ್ನ ಮಗಳು ಸತ್ತಾಳ ಅಂತ ತಿಳ್ಕೊಂತೀನಿ ಅಂತ. ನಮಸ್ಕಾರ, ನನ್ನ ಹೆಸರು ಹನುಮಕ್ಕ ಅಂತ. ನನ್ನ ಊರು ಮರಿಯಮ್ನಹಳ್ಳಿ, ವಿಜಯನಗರ ಜಿಲ್ಲಾ. ಮೊದಲು ಬಳ್ಳಾರಿ ಜಿಲ್ಲಾ ಇತ್ತು, ಈಗ ವಿಜಯನಗರ ಜಿಲ್ಲಾ ಆಗಿದೆ. ನನ್ನ ತಂದೆ ಕುಟುಂಬ ನಾರಾಯಣ ದೇವರಕೆರೆ ಅನ್ನೋ ಒಂದು ಊರಲ್ಲಿದ್ದರು. ಡ್ಯಾಮ್ ನೀರು ಬಂದು ಮುಳುಗಡೆ ಆಗಿ ಅವರು ಮರಿಯಮ್ನಹಳ್ಳಿಗೆ ಬಂದು ನೆಲೆಸಿದರು. ಆಗ ನಾವು ಮರಿಯಮ್ನಹಳ್ಳಿಯಲ್ಲಿ ಹುಟ್ಟಿದ್ವಿ. ನಾವು ಮೂವರು ಅಕ್ಕತಂಗಿಯರು, ಒಬ್ಬ ಅಣ್ಣ ಇದ್ದರು. ಮುಳುಗಡೆ ಆದ ನಂತರ ಇಲ್ಲಿ ಬಂದು ಅಲ್ಲಿದ್ದಾನೆ ನಮ್ಮ ತಂದೆಯವರು ರಂಗಭೂಮಿ ಚಟುವಟಿಕೆಗಳನ್ನೆಲ್ಲ ಶುರು ಮಾಡಿಕೊಂಡಿದ್ರು. ಇಡೀ ನಮ್ಮ ತಂದೆಯವ್ರ ಫ್ಯಾಮಿಲಿ ಎಲ್ಲ ರಂಗಭೂಮಿನೇ. ಹಂಗಾಗಿ ನನಗೂ ಇದ್ರಾಗ ಮಾಡಬೇಕು ಅನ್ನೋ ಆಸಕ್ತಿ ತುಂಬ ಬಂತು. ಹಂಗಾಗಿ ನನ್ನ ತಂದೆ ಹೆಸರು ದುರ್ಗಾದಾಸ್ ಅಂತ, ನನ್ನ ತಾಯಿ ಹೆಸರು ಪಾರ್ವತಮ್ಮ ಅಂತಂದು. ನಾನು ಅದಕ್ಕೋಸ್ಕರನೇ ರಂಗಭೂಮಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಂಗಾಗಿ ನಾನು ರಂಗಭೂಮಿಗೆ ಬಂದಿದ್ದೀನಿ. ನನ್ನ ಅಕ್ಕ ತಂಗಿಯರೆಲ್ಲ, ಅಕ್ಕ ಮದುವೆ ಆಗಿದ್ದಾರೆ, ನಾನೇ ಲಾಸ್ಟ್ ಮಗಳು. ಇನ್ನು ನಮ್ಮಣ್ಣ ಇಲ್ಲ, ನಮ್ಮಣ್ಣ ತೀರ್ಕೊಂಡಿದ್ದಾರೆ. ಈಗ 13 ವರ್ಷ ಆಯಿತು. ನಾನೀಗ ಬೆಂಗಳೂರಲ್ಲಿ 12 ವರ್ಷದಲ್ಲಿದ್ದ ಇಲ್ಲೇ ಇದ್ದೀನಿ, ರಂಗಭೂಮಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ವಿದ್ಯಾಭ್ಯಾಸ 9ನೇ ಕ್ಲಾಸ್ ಆಗಿದೆ. ಅದರ ಮೇಲೆ ಓದೋಕ್ಕೆ ಕಷ್ಟ ಆಯಿತು ಒಂದು ಸ್ವಲ್ಪ, ಯಾಕೆ ಅಂದರೆ ಅಪ್ಪರಿಗೆ ಬರೋ 150 ರೂಪಾಯಿ ಮಾಸಾಸನದಲ್ಲಿ ತುಂಬ ಕಷ್ಟ ಅನ್ನಿಸ್ತು. ಆಮೇಲೆ MP ಪ್ರಕಾಶ್ ಅವರು ಗೆದ್ದು ಬಂದ ಮೇಲೆ ಅವರು ಒಂದು 500 ರೂಪಾಯಿ ಮಾಡಿದರು. ಲಾಸ್ಟು ನಮ್ಮ ತಂದೆ ತೊಗೊಂಡಿದ್ದು 500 ರೂಪಾಯಿ ಮಾಸಾಸನ ಅಷ್ಟೇ, ಅದರ ಮೇಲೆ ಯಾರೂ ಇದು ಮಾಡಲಿಲ್ಲ. ನಮ್ಮ ತಂದೆ 80ರಾಗೆ ರಂಗಭೂಮಿ ತ್ಯಜಿಸಿ ಮನೆಯಲ್ಲೇ ಇದ್ದರು. 2001ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ಹಾಗಾಗಿ ಒಂದು ಸ್ವಲ್ಪ ನಾನೇ ಒಂಚೂರು ಮನೇನ ಹೆಂಗೆ ಒಂದು ನಡೆಸ್ಕೊಂಡು ಹೋಗೋಣ ಅಂತಂದು ಈ ಫೀಲ್ಡಿಗೆ ಬಂದೆ. ನನಗೆ ಪ್ರೇರಣೆ ಅಂತಂದರೆ ಮೂಲತಃ ನನ್ನ ತಂದೆ, ನಮ್ಮ ತಂದೆ ಕುಟುಂಬ ಎಲ್ಲ ವೃತ್ತಿರಂಗ ಭೂಮಿ ಕಲಾವಿದರು. ನಮ್ಮ ತಂದೆಯರು ಗರುಡ ಸದಾಶಿವರಾಯರು, ಆಮೇಲೆ ಸುಳ್ಳು ದೇಸಾಯರು, ಗೋಕಾಕ್ ಕಂಪ್ನಿ, ಗುಡಿಗೇರಿ ಬಸವರಾಜ್, ಏಣಗಿ ಬಾಳಪ್ಪ, ಸುಮಾರು ದೊಡ್ಡ ದೊಡ್ಡ ಕಂಪ್ನಿ ಒಳಗೆಲ್ಲ ನಮ್ಮ ತಂದೆ ಪಾತ್ರ ನಿರ್ವಹಿಸ್ಕೊಂತ ಬಂದರು 7 ವರ್ಷದಲ್ಲಿದ್ದ. ಈಗೇಳು ನನಗೆ ಬರೋಕ್ಕೆ ಕಾರಣ ಏನು ಅಂತಂದರೆ ನಾನು ಮಾಡಬೇಕು, ನನ್ನ ತಂದೆ ತಲೆಮಾರಿಗೆ ಮುಗಿದೋಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಈ ಫೀಲ್ಡಿಗೆ ಬಂದೆ. ನನ್ನ ತಂದೆ ಬೇಡ ಅಂದರು, ಆದ್ರೂ ನಾನು ಈ ಫೀಲ್ಡಿಗೆ ಬಂದೆ. ನಮ್ಮ ಮನೆ ಎದುರಿಗಿರೋ ಒಬ್ಬರು ಲಾಯರು, GM ಕೊಟ್ರೇಶ್ ಅಂತಂದು, ಅವರು ನನಗೆ ಪ್ರೇರಣೆ. ಹೆಂಗೆ ಅಂತಂದರೆ, ನೀನಾ ಸಂಬಂಧ ಒಂದು ಸಂಸ್ಥೆ ಇದೆ ಸಾಗರದ ಹತ್ರ, ಶಿವಮೊಗ್ಗ ಡಿಸ್ಟಿಕ್ಕು. ಅವರೇನಂದರು, ನಿಮ್ಮ ತಂದೆ ತಲೆಮಾರಿಗೆ ಮುಗಿದು ಹೋಗ್ಬಿಡುತ್ತೆ ಹನುಮಕ್ಕರೇ, ನೀವು ಒಂದು ಸ್ವಲ್ಪ ಕಲೆ ಬಗ್ಗೆ ಆಸಕ್ತಿ ಇದೆ, ಹೋಗಿ ಮಾಡಿ ಅಂದರು. ಇಲ್ಲ ಸರ್, ಕಳಿಸಲ್ಲ ನಮ್ಮ ಮನೆಗೆ, ಯಾಕಂದ್ರೆ ಬೇಡ, ಸಮಾಜ ಸರಿ ಇಲ್ಲ, ಈಗಿನ ವಾತಾವರಣ ಇದು ಇಲ್ಲ ಅಂತಂದು ಹೇಳಿದ್ದಾರೆ ಅಂತಂದು ಅಂದಿದ್ದಕ್ಕೆ ಅವ್ರು ಬೈದರು, ಅವ್ರ ತಲೆಗಿಟ್ಕೋಬೇಡಿ, ನಿಮ್ಮ ಭವಿಷ್ಯ ನೋಡ್ಕೊಳ್ಳಿ ಅಂತಂದು. ಆದ್ರೂ ಅವರು ಅಪ್ಲಿಕೇಶನ್ ತರಿಸಿದ್ರು. ಅಪ್ಲಿಕೇಶನ್ ತರಿಸಿ ನನ್ನ ಕಡೆಯಿಂದ ಸೈನ್ ಮಾಡಿಸಿ ಅವರೇ ದುಡ್ಡು ಖರ್ಚು ಮಾಡಿ ಇಂಟರ್ವ್ಯೂಗೂ ಹೋದೆ. ಇಂಟರ್ವ್ಯೂನೊಳಗೂ ಸೆಲೆಕ್ಟ್ ಆಯಿತು. ಕೊನೆಗೆ ಹೋಗೋ ಮೂಮೆಂಟ್ ಬಂದತ್ತನೇ ನನಗೆ ಒಂಥರ ಕುತ್ತು ಆದಂಗೆ ಆಗ್ಬಿಡ್ತು. ಯಾಕಂದ್ರೆ ನಮ್ಮ ತಂದೆ ಈ ಕಡೆ ಬೇಡ ಅನ್ನೋದು, ಇವರು ಸರ್ ಹೋಗು, ಬೈದ್ರು ಬೈಲಿ, ತಂದೆ ತಾಯಿ ಆಶೀರ್ವಾದ ಇದ್ದರೆ ನಾವು ಎಲ್ಲಿದ್ರು ಬೆಳಿತೀವಿ ಅನ್ನೋ ಒಂದು ಉದಾಹರಣೆ ಅವ್ರು ಕೊಟ್ಟರು. ಕೊನೆಗೂ ನಾನು ನೀನಾ ಸ್ವಾಮಿಗೆ ಹೊರಟೆ. ನಾನು ಧೈರ್ಯ ಮಾಡಿಬಿಟ್ಟು ಹೊರಟೆ. ಹೊರಡ ಹೊತ್ತನೆ ನನ್ನ ತಂದೆ ಬೈದರು, ನೀ ನಮ್ಮನೆಗೆ ಬರಬೇಡ, ನನ್ನ ಮಗಳು ಸತ್ತಾಳ ಅಂತ ತಿಳ್ಕೊಂತೀನಿ ಅಂತ. ಆದರೂ ಹೊರಟೆ, ಮನಸ್ಸು ನೋವಾತು ಆದರೂ ಹೊರಟೆ. ಏನೇ ಕಷ್ಟ ಆಗಲಿ ಇದ್ದು ಜಯಿಸಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿತ್ತು. ನನ್ನ ತಂದೆ ಹೆಸರು ಉಳಿಸ್ಬೇಕನ್ನೋದು ಒಂದು ಆಸೆ ಆಗಿತ್ತು. ಹಂಗಾಗಿ ನೀನಾಸಮ್ಗೆ ಹೋದೆ. ನೀನಾಸಮ್ನೊಳಗೆ ನನಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಅಲ್ಲಿ ಹೋದತ್ತನಿಗೆ ನನಗೆ ಈಗ ತುಂಬ ಕಷ್ಟ ಅಂತಂದರೆ ಸೋಪು, ಆಮೇಲೆ ಬಟ್ಟೆಗೆ ಯಾವುದಕ್ಕೂ ಇರಲಿಲ್ಲ, ಅಷ್ಟು ನನಗೆ ಕಷ್ಟ ಆಗ್ಬಿಡ್ತು ಜೀವನ. ಯಾಕಂದ್ರೆ ನಾವು ಬೇರೆಯವ್ರತ ಕೇಳಂಗಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ನಂದತ್ತನೆಗೆ ಈ ಶ್ರೀಪಾದ ಗರುಡ ಅಂತಂದು, ಅದೇ ಅವ್ರ ಮೊಮ್ಮಗಳು ನನಗೆ ಹೆಲ್ಪ್ ಮಾಡಿದರು. ಯಾಕಂದ್ರೆ ಸೋಪು, ಬ್ರಷ್ಷು, ಬಟ್ಟೆಗೆಲ್ಲ ಅವರೇ ನನಗೆ ಹೆಲ್ಪ್ ಮಾಡಿದರು. ಕೊನೆಗೆ KV ಸುಬ್ಬಣ್ಣ ಅವ್ರ ಸೊಸೆ ಅಕ್ಷರಣ್ಣ ರೆಂಟಿ ನನಗೆ ಸೀರೆ ಉಡ್ತಿದ್ದೆ, ಸೀರೆ ಆಗಲ್ಲ ಹನುಮಕ್ಕರೆ, ನೀವು ಡ್ರೆಸ್ ಹಾಕಬೇಕು ಅಂತ ನನಗೆ ಅವರು ಡ್ರೆಸ್ ತಂದು ಕೊಟ್ಟರು. ಅದರೊಳಗೆ ಯೋಗಾಸನ ಅವೆಲ್ಲ ಮಾಡೋದಿರುತ್ತೆ ಅಂತಂದು ಹೇಳಿಬಿಟ್ಟು ಅವರೊಂದಿಷ್ಟು ನನಗೆ ಬಟ್ಟೆ ಕೊಟ್ಟರು. ಹೀಗೆ ನನಗೆ ತುಂಬ ಹೆಲ್ಪ್ ಮಾಡಿದರು. ಕೊನೆಗೆ ಹೀಗೆ ಹೋಗ್ತಾ ಹೋಗ್ತಾ ಹೆಂಗೋ ಒಂದು ಈಸ್ಕೊಂಡು ನಾನು ಒಂದು ದಡ ಸೇರಬೇಕು ಅನ್ನೋ ಒಂದು ಆಸೆ ನನಗಿತ್ತು.
ಒಂದು ವರ್ಷ ಸ್ಟೂಡೆಂಟ್ ಆಗಿದ್ದೆ, 7 ವರ್ಷ 6 ವರ್ಷ ನಾನು ತಿರ್ಗಾಟದಲ್ಲಿದ್ದೆ, ಕಂಟಿನ್ಯೂ 7 ವರ್ಷ ನಾನು ನಿನಾಸಂ ಮಾಡಿದೆ. ಆಮೇಲೆ ತಿರ್ಗ ನನಗೆ ದೊಡ್ಡ ದೊಡ್ಡ ಒಡನಾಟ ಬೆಳೀತಾ ಅಲ್ಲಿ, ಸುಬ್ಬಣ್ಣ ಸಾರ್ ಆಗಲಿ, ಕೆ ವಿ ಅಕ್ಷರ, ಮಾಬಲೇಶ್ವರ, ಜಂಬೆ ಸಾರು, ಬಿ ವಿ ಕಾರಂತರು, ಯು ಆರ್ ಅನಂತ್ ಮೂರ್ತಿ, ಕೀರ್ತಿನಾಥ್ ಕುರ್ತಕೋಟಿಯವರು, ಆಮೇಲೆ ಕೀರಂ ನಾಗರಾಜ್ ಅವರು, ಭಾಸ್ಕರ್ ಚಂದಾವರ್ಕರು, ಐತಾಳ್ರು, ಇಷ್ಟು ದೊಡ್ಡ ದೊಡ್ಡ ಒಡನಾಟ ಬೆಳೆದತ್ನಾಗೆ ಆಕಸ್ಮಿಕವಾಗಿ ಗುಡಿಹಳ್ಳಿ ನಾಗರಾಜು, ಆಮೇಲೆ ಕೆ ನಾಗರತ್ನಮ್ಮ ಅಂತ ನಮ್ಮೂರ ಕಲಾವಿದೆ ಅವರು, ಹಿರಿಯ ಕಲಾವಿದರು, ಅವರು ಶಿಬಿರಕ್ಕೆ ಬಂದತ್ನಾಗೆ ನಾನು ನೋಡಿಬಿಟ್ಟು ಅಷ್ಟೆಲ್ಲ ಖುಷೀಲಿದ್ದ ಇದ್ದಿದ್ದು ನೋಡಿ ಅವ್ರು ಹೋಗಿ ನಮ್ಮ ತಂದೆಗೆ ಹೇಳಿದ್ದಾರೆ, ಹೀಗೆ ನಿಮ್ಮ ಮಗಳು ಒಳ್ಳೆ ಹೆಸರು ಮಾಡಿದ್ದಾಳೆ, ನಿಜವಾಗ್ಲೂ ನಿಮ್ಮ ಹೆಸರು ಉಳಿಸ್ತಾಳೆ ಬಿಡಿ ಅಪ್ಪಾಜಿ ಅಂತಂದು ಹೋಗಿ ನಮ್ಮ ಮನೆಗೆ ಹೋಗಿ ಹೇಳಿಂದೆ. ಅವಾಗ 3 ತಿಂಗಳಾಗಿಂದ ಒಂದು ಲೆಟ್ರ್ ಬರೆದ್ರು ನನ್ನ ತಂದೆ, ಮನೆಗೆ ಬಾ ಅಂತಂದು. ಅವಾಗ ನನಗೆ ಖುಷಿ ಆಯಿತು, ಹೆಂಗೆ ಆಗಲಿ ಅವ್ರ ಆಶೀರ್ವಾದ ನಮ್ಮ ಮ್ಯಾಲಿತ್ತಂದ್ರೆ ಎಲ್ಲಿದ್ರು ಬದುಕ್ತೀವಿ ಅನ್ನೋ ಒಂದು ಛಲ ನಮಗಿರಬೇಕು. ಒಂದೇನಂದ್ರೆ ನಾವು ಹೋಗಿರೋದು ಕಲಿಯೋದಕ್ಕೆ, ಕಲಿಯೋ ಕಡೆಗೆ ನಾವು ಆಸಕ್ತಿ ಕೊಡಬೇಕೇ ವಿನಃ ಬೇರೆ ಬೇರೆ ಇದ್ರ ಕಡೆಗೆ ನಾವು ಆಸಕ್ತಿ ಕೊಟ್ಟರೆ ನಮ್ಮ ಜೀವನನೇ ಸರ್ವನಾಶ ಆಗುತ್ತೆ. ಯಾಕಂದ್ರೆ ನಾವು ಕಲಿಯೋಕೆ ಹೋಗಿದ್ದೀವಿ, ನಮಗೇನು ಗೊತ್ತಿಲ್ಲ, ನಾವು ಮೊದಲು ಕಲಿಯೋದನ್ನು ನಾವು ಕಲ್ತ್ಕೋಬೇಕು. ಅದು ಆಗಿಂದೆ ನನ್ನ ತಂದೆಯವ್ರನ್ನ ಕೆ ವಿ ಸುಬ್ಬಣ್ಣ ಅವರು ಹೆಗ್ಗೋಡಿಗೆ ಕರೆಸಿದರು, ಕರೆಸಿ ಸನ್ಮಾನ ಮಾಡಿ ಆಮೇಲೆ ಹೇಳಿದರು ನಿಮ್ಮ ಮಗಳು ಒಳ್ಳೆ ಕಲಾವಿದೆ ಅಂತಂದು ಹೇಳಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತೆ ತಿರ್ಗ ಊರಿಗೆ ಕಳಿಸ್ಕೊಟ್ವಿ. ಹೀಗೆ ಆಮೇಲೆ ತಿರ್ಗ 2001 ನಾನು ಸಾಣಿಹಳ್ಳಿಗೆ ಬಂದೆ, ಶಿವಸಂಚಾರ ಸಾಣಿಹಳ್ಳಿ ಮಠಕ್ಕೆ ಬಂದೆ, ಅಲ್ಲೊಂದು 4 ವರ್ಷ ಮಾಡಿದೆ. 4 ವರ್ಷ ಮಾಡಿದತ್ನಾಗೆ ಅಲ್ಲಿ ನನಗೆ ಒಡನಾಟ ಬೆಳೆದಿದ್ದು ಸಿ ಜಿ ಕೆ ಅಂತ, ಸಿ ಜಿ ಕೃಷ್ಣಸ್ವಾಮಿ, ಆಮೇಲೆ ಬಸವಲಿಂಗಯ್ಯ, ಪ್ರಮೋದ್ ಶಿಗ್ಗಾವ್, ಪಂಡಿತಾರಾಧ್ಯ ಸ್ವಾಮಿಗಳು, ಆಮೇಲೆ ವೈ ಡಿ ಬದಾಮಿ, ಹೀಗೆ ಅಲ್ಲಿನ ಒಂದು ಒಳ್ಳೊಳ್ಳೆ ನನಗೆ ಕ್ಯಾರೆಕ್ಟರ್ಗಳು ಸಿಕ್ಕವು, ಆಮೇಲೆ ಒಳ್ಳೆ ಹೆಸರಾಯಿತು. ಅಲ್ಲಿನ ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು, ನೀನಾಸಮ್ಮು ಸಾಣಿಹಳ್ಳಿ ಒಳಗೆ ನನ್ನ ಮನೆ ಮಗಳಿಗಿಂತ ಹೆಚ್ಚಾಗಿ ಸಾಕಿದರು. ಯಾಕಂದರೆ 8 ವರ್ಷ ಅಲ್ಲಿ ಇರೋದು ತುಂಬ ಕಷ್ಟ ನೀನಾಸಮ್ಮನಲ್ಲಿ. ಯಾಕೆ ಅಂತಂದರೆ ಅಲ್ಲೊಂಚೂರು ಊಟದ್ದು ಸಪ್ಪೆ ಆ ಕಡೆ ಎಲ್ಲ, ಹಂಗಾಗಿ 1 ವರ್ಷ ನೀವು ಹೆಂಗೆ ಮಾಡಿದ್ರಿ ಅಂದರು. ನಾವು ಕಲಿಬೇಕಂತಂದ್ರೆ ನಾವು ಗಂಜಿ ಕುಡ್ದಾದ್ರೂ ನಾವು ಕಲಿಬೇಕು, ಒಟ್ಟು ರಂಗಭೂಮಿ ಮಾಡಬೇಕು, ನಾನು ಹೆಸರು ಮಾಡಬೇಕು ಅಂದರೆ ನಮ್ಮ ಮನೆ ಕಷ್ಟನೋ ಸುಖನೋ ನಾವು ಈಜು ದಡ ಸೇರ್ಬೇಕಷ್ಟೇ. ಆಮೇಲೆ ತಿರ್ಗಿ ಹಿಂಗೆ ಅದು ಮುಗಿಸ್ಕೊಂಡಿಂದೆ ನಾನು ಇದಕ್ಕೆ ಬಂದೆ ಬೆಂಗಳೂರಿಗೆ. ಈಗ 13 ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು. ಬಂದತ್ನಾಗೆ ಒಂದು ಸ್ವಲ್ಪ ಕಷ್ಟ ಆಯಿತು, ಯಾಕಂದ್ರೆ ತಂಡಗಳೊಳಗೆ ನನ್ನ ತಿರುಗಾಟದಾಗ ನೋಡಿದವರು ಪರಿಚಯ ಇದ್ದರು. ಹೀಗೆ ಹೋಗ್ತಾ ಹೋಗ್ತಾ ಕೆ ಎಸ್ ಟಿ ಎಲ್ ಚಂದ್ರು ಅಂತ, ಮೈಕೋ ಶಿವಣ್ಣ, ಆಮೇಲೆ ತುಮಕೂರು ಶಿವಕುಮಾರ್ ಸಾರು, ಆಂಜನೇಯ ಸಾರು, ಹೀಗೆ ಹಿಂಗೆ ನನ್ನ ನಿರಂತರವಾಗಿ ಒಡನಾಟ ಬೆಳ್ಕೊಂತ ಹೋಯಿತು. ಪಾತ್ರಗಳು ಕೊಟ್ಕೊಂತ ಬಂದರು. ನನ್ನ ಜೀವನ ನಾನು ಹೆಂಗೋ ಬೆಂಗಳೂರಾಗಿದ್ದು ಈಗ 13 ವರ್ಷದಲ್ಲಿದ್ದ ನಾನು ಸಾಗಿಸ್ತಾ ಇದ್ದೀನಿ ಆ ದೇವರ ದಯ. ಯಾಕಂದ್ರೆ ಕಷ್ಟನೋ ಸುಖನೋ ಒಟ್ಟು ಮಾಡ್ತಾ ಹೋಗ್ತಾ ಇದ್ದೀನಿ. ಅಣ್ಣ ತೀರ್ಕೊಂಡ ಮೇಲೆ ಒಂದು ಸ್ವಲ್ಪ ಮನೆ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು. ಒಬ್ಬ ಮಗಳಿದ್ದಾಳೆ, ಹಾಗಾಗಿ ಈಗ ಅವರು ಒಂದು ಹೆಣ್ಣು, ನಾನು ಒಂದು ಹೆಣ್ಣು, ಅವ್ರನ್ನ ನಾವು ಕೈ ಬಿಡೋಕ್ಕಾಗಲ್ಲ. ಈಗ ನಮಗೆ ಅಂಥ ಅತಿಗೆ ಸಿಕ್ಕಿದ್ದಾರೆ, ನಾವು ಪುಣ್ಯವೂ ಮಾಡಿದ್ದೀವಿ, 7 ಜನ್ಮದ ಪುಣ್ಯವೂ ಮಾಡಿದ್ದೀವಿ. ಇವತ್ತಿಗೂ ನನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾರೆ ಅವರು. ಹಾಗಾಗಿ ರಂಗಭೂಮಿಯೊಳಗೇ ನಾನು ಹೆಚ್ಚು ಒತ್ತು ಕೊಟ್ಟಿದ್ದೀನಿ, ಹೆಚ್ಚು ಒತ್ತು ಕೊಟ್ಟು ರಂಗಭೂಮಿಯೊಳಗೆ ನಾನು ಒಳ್ಳೆ ಹೆಸರು ಗಳಿಸಿದ್ದೀನಿ, ಅದು ನನ್ನ ಪುಣ್ಯ. ಯಾಕಂದ್ರೆ ನನಗೆ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಒಂದು ಬುನಾದಿ ನನಗೆ ಸಿಕ್ತು, ಕಲಿಯುವಂಥ ಅವಕಾಶ ಸಿಕ್ತು. ಹಾಗಾಗಿ ನನ್ನ ತಂದೆ ಹೆಸರು ಉಳಿಸೋಕ್ಕಾಗಲಿ, ನನ್ನ ಹೆಸರು ಉಳಿಸ್ಕೊಳಕ್ಕಾಗಲಿ, ಇಡೀ ಕರ್ನಾಟಕ ಮೂಲೆ ಮೂಲೆ ಒಳಗೂ ಎಲ್ಲೇ ಹೋದ್ರೂ ಹನುಮಕ್ಕ ಅಂದ್ರೆ ಯಾರು ಅಂತ ಇವತ್ತಿಗೆ ನನ್ನ ತಂದೆ ಹೆಸರು ಉಳಿಸಿದ್ದೀನಿ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ತೀನಿ. ಹೀಗೆ ಹೊಸ್ತಾಗಿ ಬಂದತ್ನಾಗೆ ಆಮೇಲೆ ತಿರ್ಗ ಹುಲಗಪ್ಪ ಕಟ್ಟಿಮನಿ ಅನ್ನೋರು ಜೈಲು ನಾಟಕ ಮಾಡಿಸ್ಬೇಕು ಅಂತ ಹೇಳಿದರು. ಜೈಲ್ ನಾಟಕ ಮಾಡಿಸ್ಬೇಕು ಅಂದತ್ನಾಗೆ ಇದು ವಿಷಯ ನನಗೆ ಗೊತ್ತಿದ್ದಿಲ್ಲ, ಬೇರೆಯವ್ರನ್ನೆಲ್ಲ ಕೇಳಿದ್ದಾರೆ. ಅವ್ರು ಭಯಪಟ್ಟು ನಾನು ಮಾಡಲ್ಲ ನಾನು ಮಾಡಲ್ಲ. ಆಮೇಲೆ ಕೊನೆಗೆ ನನ್ನ ಎಲ್ಲೋ ಇದ್ದಕ್ಕಿನ್ನ ಹುಡುಕಾಡಿ ಕರೆಸ್ಕೊಂಡು ಜೈಲ್ ನಾಟಕದೊಳಗೆ ಪಾಲ್ಗೊಳ್ಳಂಗೆ ಮಾಡಿದ್ರು ನನ್ನ. ಅದು ಒಂದು ಗ್ರೇಟು. ಫಸ್ಟು ಕಾಲನೇಮ ಅಂತಂದು ಮಂಜುನಾಥ್ ಬೆಳಕೇರಿ ಅವ್ರದ್ದು ಬಳ್ಳಾರಿ ಜೈಲಿಂಗ್ ಮಾಡಿಸಿದ್ರು. ಅವರು ಬಳ್ಳಾರಿ ಜೈಲಿಂಗ್ ಮಾಡಿಸ್ತತ್ನೆ ನನಗೂ ಒಂಚೂರು ಭಯ ಇತ್ತು. ಏನೇ ನಾವು ಎಷ್ಟೇ ಧೈರ್ಯವಾಣರಿದ್ದೀವಿ ಅಂದ್ರೂ ಜೈಲು ಅಂದರೆ ಎಲ್ಲರಿಗೂ ಭಯ ಆಗುತ್ತೆ. ಕೊನೆಗೆ ಹುಲಗಪ್ಪ ಕಟ್ಟಿಮನಿ ಅವರು ಕರ್ಕೊಂಡು ಹೋದರು, ಕರ್ಕೊಂಡೋಗಿ ಆಮೇಲೆ ಎಲ್ಲರನ್ನೂ ಪರಿಚಯ ಮಾಡಿಸಿದರು. ನಾನು ಒಳಗೆ ನೋಡಿದ ತಕ್ಷಣ ನಿಜವಾಗಿ ನಾನೇ ಶಾಕ್ ಆಗಿಬಿಟ್ಟೆ. ಒಳಗಿರೋರೆಲ್ಲ ಅಮಾಯಕರು, ನಾವೇನು ಕೈದಿ ಅಂತ ತಿಳ್ಕೊಂಡಿರ್ತೀವಲ್ಲ, ಅವ್ರು ಯಾವುದೋ ಕೆಲ ಈ ಕೇಸಿನ ಮೇಲೆ ಒಳಗೆ ಬಂದಿರ್ತಾರೆ ವಿನಃ
ಪಾಪ ಅವ್ರು ಏನು ಅಂಥ ಒಂದು ದರೋಡೆ ಇದು ಮಾಡಿಕೊಂಡು ಬಂದಂಥ ವ್ಯಕ್ತಿಗಳಲ್ಲಿ ಎಲ್ಲೋ ಬೆರಳು ನೆನಕೆ ಸಿಗಬಹುದು ನಮಗೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವ್ರಿಗೂ ಒಂದು ನಾಟಕ ಮಾಡಿಸಿ ಅವ್ರನ್ನು ಪರಿವರ್ತನೆ ಆಗಂಗೆ ಮಾಡಿದರು ಹುಲಗಪ್ಪ ಕಟ್ಟಿ ಮನಿ. ಅದು ಅಲ್ಲಿ ಶೋ ಆಯಿತು ಬಳ್ಳಾರಿ ಜೈಲಿನೊಳಗೆ. ಅದು ಆಗಿಂದೆ ಮತ್ತೆ ನಾನು ಮೈಸೂರು ಜೈಲಿಗೆ ಬಂದೆ. ಮೈಸೂರು ಜೈಲಿನೊಳಗೆ ಮಾರನಾಯಕ ಅಂತ ಒಂದು ನಾಟಕ ತಗೊಂಡ್ರು. ಅಲ್ಲಿ ಸಾಂಗ್ಲಿಯಾನೆ ಅವ್ರು ಇದ್ರು ಅವಾಗಿನ್ನು, ಅವ್ರು ಇನ್ನೂ ರಿಟೈರ್ಡ್ ಆಗಿದ್ದಿಲ್ಲ. ಅಲ್ಲಿನೂ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅವ್ರಿಗೆ ಕೊಡೋ ಊಟದೊಳಗೆ ಇಷ್ಟಿಷ್ಟೇ ಊಟ ಕೊಡೋರು, ಅವರು ಅಲ್ಲಿ ಅದನ್ನು ಅಡುಗೆಯನ್ನು ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಬಿಸಿ ಮಾಡಿಕೊಂಡು ಇದು ಮಾಡೋ ಅಂಥ ಒಂದು ಅವಕಾಶವೂ ಒಳಗಡೆ ಇತ್ತು. ಆಮೇಲೆ ನಾನು ಅವ್ರ ಜೊತೆ ಕುತ್ಕೊಂಡೇ ಊಟ ಮಾಡ್ತಿದ್ದೆ. ನನಗೆ ತುಂಬ ಖುಷಿ ಆಗೋದು, ಈಗ ನಾವು ಹೆಂಗಿದೀವೋ ನ್ಯಾಚುರಲ್ಲಾಗಿ ಹೊರಗಡೆ ಅವರೂ ಹಾಗೆ ಇದ್ದಾರೆ ಒಳಗಡೆ. ನಾನು ಹಿಂದೆ ಹೇಳ್ದಂಗೆ ನಿಮಗೆ ಅದೇ ಯಾವುದೋ ಒಂದು ಇದ್ರ ಮೇಲೆ ಅಚಾನಕ್ಕಾಗಿ ಬಂದಿರ್ತಾರೆ. ಹಂಗಾಗಿ ಅಲ್ಲಿರೋ ಅಂಥವ್ರು ಅಪರಾಧಿಗಳಲ್ಲ. ಆಯ್ತು, ಅವರು ಹಣೆ ಬರೆದಾಗಿತ್ತು, ಏನೋ ಬಂದರೂ ಆಯಿತು ಹೋಯ್ತು. ಇದು ಪರಿವರ್ತನೆ ಮಾಡೋ ಒಂದು ಕಲ್ಪನೆ ಹುಲಗಪ್ಪ ಕಟ್ಟಿ ಮನೆಯವ್ರಿಗೆ ಬಂತಲ್ಲ, ನಿಜವಲ್ಲ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಳಗಿದ್ದರೂ ಮನುಷ್ಯರೇ ಅನ್ನೋ ಒಂದು ಭಾವನೆ ಮೂಡಲಿ ಅನ್ನೋ ಒಂದು ಕಾರಣಕ್ಕೆ ಈ ನಾಟಕಗಳನ್ನ ತಗೊಂಡು ಅವರು ಪರಿವರ್ತನೆ ಆಗಲಿ, ಗೊತ್ತಾಗಲಿ ವಿಷಯಗಳನ್ನ ತಿಳ್ಕೊಂಡು, ನಾಟಕ ಅಂದರೆ ಏನು, ನಾವು ಹೆಂಗೆ ಪರಿವರ್ತನೆ ಆಗ್ಬೋದು, ಇದೇ ಅಲ್ಲ ಕೆಟ್ಟ ಕೆಲಸನೇ ಮಾಡೋದು, ಒಂದು ನಮ್ಮ ದೇಹ ಅಲ್ಲ ಅನ್ನೋದನ್ನು ಹುಲಗಪ್ಪ ಕಟ್ಟಿಮನಿ ಜೈಲಿಗೆ ಫಸ್ಟ್ ಪ್ರಪ್ರಥಮವಾಗಿ ಮಾಡಿಸಿದ್ದು ಹುಲಗಪ್ಪ ಕಟ್ಟಿಮನಿ. ಆವಾಗ ಸಾಂಗ್ಲಿಯಾನ್ ಅವರು ನಮ್ಮ ರಿಹರ್ಸಲ್ ನೋಡೋಕ್ಕೆ ಬರೋರು. ನನಗೆ ಒಂದು ತಿಂಗಳ ಅವಕಾಶ ನಿಜವಾಗ್ಲು ನಾನು ಧನ್ಯಳು ಮಾತ್ರ. ಅಂಥರ ಜೊತೆ ನಾನು ಮಾಡಿದ್ದೀನಲ್ಲ, ಇಲ್ಲಿ ಹೊರಗಡೆ ತಂಡಗಳಿಗೆ ಮಾಡೋದಕ್ಕೂ ಒಳಗಡೆ ಕೈದಿಗಳ ಜೊತೆ ಮಾಡೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅದರೊಳಗೆ. ನಮಗೆ ಸಾಂಗ್ಲಿಯಾನ್ ಅವರಂಥವ್ರು ಪರಿಚಯ ಆದರು, ಕಲಾವಿದರು ಪರಿಚಯ ಆದರು. ಆಮೇಲೆ ಅವರು ಕೈದಿಗಳನ್ನ ಹಾಗೆ ಕುಂದಿರ್ಸಲ್ಲ, ಯಾವುದೇ ಜೈಲಿನಾಗಾಯ್ತು, ಇಲ್ಲಿ ಬಳ್ಳಾರಿ ಜೈಲಾಯಿತು, ಮೈಸೂರು ಜೈಲಾಯಿತು, ಅವರು ಸುಮ್ಮನೆ ಕುಂದಿರ್ಸ್ಬಿಟ್ಟು ಊಟ ಹಾಕೋದು ಇದು ಅಲ್ಲ. ಅವರಲ್ಲಿ ಏನು ಕಲೆ ಇದೆ ಅನ್ನೋದನ್ನು ತಿಳ್ಕೊಂಡು ಅವರವರಿಗೆ ಆ ವರ್ಕ್ ಕೊಟ್ಟು ತಿಂಗಳಿಗೆ ಇಂತಿಷ್ಟು ಹಣ ಅಂತಂದು ಅವರ ಅಕೌಂಟಿಗೆ ಹಾಕಾರ ಅವರು. ಅಲ್ಲಿ ಎಷ್ಟು ಚಂದ ಕೆತ್ತನೆಗಳು ಮಾಡಿದ್ದಾರೆ, ಆಮೇಲೆ ಗುಡಿ ಕಟ್ಟಿದ್ದಾರೆ, ಆಮೇಲೆ ಆರ್ಟ್ಗಳು ಮಾಡಿದ್ದಾರೆ, ಆಮೇಲೆ ಹೊಲಿಗೆ ಮಿಷನ್ನು ಅದು ಸಮತ್ಗೂ ಏನು ಟೈಲರಿಂಗು ಅದು ಸಮತ್ಗೂ ಇದೆ. ಯಾರ್ಯಾರು ಏನು ಮಾಡ್ತಾರೋ ವರ್ಕ್, ಅವ್ರವ್ರು ವರ್ಕ್ ಮಾಡೋರಿಗೆ ಇಂತಿಷ್ಟು ಹಣ ಅಂತ ತಿಂಗಳಿಗೆ ಅವ್ರಿಗೆ ಫಿಕ್ಸ್ ಮಾಡಿದರು. ಅದು ನೋಡಿನೂ ನನಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ಒಬ್ಬ ಮನುಷ್ಯನ ಹಾಗೆ ಬಿಡೋದಕ್ಕಿಂತ ಒಂದು ಜಡ್ಡು ಹಿಡಿದು ಬಿಡ್ತಾನೆ ಮನುಷ್ಯ ಒಂದೇ ಕೋಣೆ ಒಳಗೆ. ನಾವು ಒಂದು ಸ್ವಲ್ಪ ಕುತ್ಕೊಳ್ಳೋಕ್ಕೆ ತಳಮಳಿಸಿ ಹೋಗ್ಬಿಡ್ತೀವಿ. ಅಂಥದ್ದು ಅವರು ಅಷ್ಟು 12 ವರ್ಷ ಜೈಲಿನಾಗಿರ್ಬೇಕಂದ್ರೆ ಅವ್ರು ಹೆಂಗೆ. ಹಾಗಾಗಿ ಅವರು ಅಲ್ಲಿ ಜೈಲಿನಾಗ ಒಂದು ಸದುಪಯೋಗ ಅಂತಂದರೆ ಇದು, ಯಾರ್ಯಾರಿಗೆ ಏನೇನು ವರ್ಕ್ ಬರುತ್ತೆ ಅವ್ರ ಮೈಂಡ್ ಫ್ರೆಶ್ ಆಗಲಿ, ಅವ್ರ ಕಲೆ ಕಡೆಗೆ ಒಂದು ಗಮನ ಹೋಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕೆಲಸನ ಜೈಲಿನೊಳಗೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಮಾತ್ರ. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತ ಇಂಟರ್ವ್ಯೂಸ್ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತಹ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ತೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿವೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನೆಲ್. ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.